ಹಾಯ್ ಫ್ರೆಂಡ್ಸ್, KCET ಸ್ಟೂಡೆಂಟ್ಸ್, ಈ ವಿಡಿಯೋ ಇತ್ತಲ್ಲ ತುಂಬ ಅಂದರೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಸ್ವಲ್ಪ ಲಕ್ಷ ಕೊಟ್ಕೇಳ್ರಿ, ಮುಂದೆ ನೀವು ಏನೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೋಬಾರ್ದು, ತೊಂದರೆಯಲ್ಲಿ ಸಿಕ್ಕಾಕೋಬಾರ್ದು ಅಂತ ಮಾಡಿದ್ದು. ಈ ವಿಡಿಯೋ ನೋಡ್ರಪ್ಪ, ತುಂಬ ಇಂಪಾರ್ಟೆಂಟ್ ಆಗಿದೆ, ಇಷ್ಟು ಹೇಳೋ ಸಾಧ್ಯ. ಆ್ಯಂಡ್ ನೆಕ್ಸ್ಟ್, ಈಗ ಈ ವಿಡಿಯೋದಲ್ಲಿ ಏನೇನು ಡಿಸ್ಕಷನ್ ಮಾಡೋದಂದ್ರೆ, ಈಗಾಗಲೇ ಪ್ರೊವಿಷನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ, ತಾತ್ಕಾಲಿಕ ಸೀಟ್ ಹಂಚಿಕೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ನಿಮ್ಮ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ಆಗಲಿ, ಆ್ಯಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ಆಗಲಿ, ಯಾವ ರೀತಿ ನಾವು ಕೌನ್ಸಿಲಿಂಗ್ದ ಹೊರಗೆ ಹೋಗಬೇಕು, ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕೌನ್ಸಿಲಿಂಗ್ದ ಹೊರಗೆ ಹೋಗಲು ಸಾಧ್ಯ ಏನು, ಆ್ಯಂಡ್ ಕಂಪಲ್ಸರಿ ಅಡ್ಮಿಷನ್ ಮಾಡಿಸಲೇಬೇಕಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ, ಆ್ಯಂಡ್ ನಿಮ್ಮ ಫೀಸ್ ಬಗ್ಗೆ ಆಗಲಿ, ಮಾಪ್ಅಪ್ ರೌಂಡ್ ಬಗ್ಗೆ ಆಗಲಿ, ಇದ್ರ ಬಗ್ಗೆ. ಆ್ಯಂಡ್ ಇನ್ನೂ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಈಗ ಸೆಕೆಂಡ್ ಪ್ರೊವಿಷನಲ್ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದಾರಲ್ಲ, ಅಲ್ಲೊಂದು ಸೀಟನ್ನು ಸಿಕ್ಕಿದೆ ನಿಮಗೀಗ, ಒಂದು ಕಾಲೇಜನ್ನು ಅಲಾಟ್ ಆಗಿದೆ, ಅದೇ ಕಾಲೇಜ್ ರಿಯಲ್ ಸೀಟ್ ಅಲಾಟ್ಮೆಂಟಲ್ಲಿ ಆಗುತ್ತೇನು, ಇದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಕೆಲವೊಂದು ಸಬ್ಸ್ಕ್ರೈಬ್ ಬಟನ್ ಐತಿಲ್ಲ ಅದನ್ನು ಪ್ರೆಸ್ ಮಾಡಿ, ಹಾಗೂ ಬೆಲ್ ಐಕಾನ್ ಐತಿ, ಆ್ಯಂಡ್ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿತ್ತು ಅಂದರೆ ಜಾಯ್ನ್ ಆಗಿರಿ, ಓಕೆನಾ? ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡ್ರಿ, ಓಕೆ? ಈಗ ಡಿಸ್ಕಷನ್ ಮಾಡೋಣ. ಫಸ್ಟ್, ಈಗ ಪ್ರೊವಿಷನಲ್ ಅಂತೂ ರಿಸಲ್ಟ್ ಅಂತೂ ಬಿಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಏನಿತ್ತಲ್ಲ, ಸ್ವಲ್ಪ ದಿನಗಳಿದೆ, ಅಂದರೆ ದಿನಗಳಲ್ಲೇನು ನಾಳೆ ನಾಡಿದ್ದು ನಿಮ್ಮ ಒಂದು ರಿಸಲ್ಟ್ ರಿಯಲ್ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ, ಆದಷ್ಟು ಬೇಗನೆ ಮಾಡ್ತಾರೆ. ಈಗಾಗಲೇ ತುಂಬ ಲೇಟ್ ಆಗಿದೆ, ಆದಷ್ಟು ಬೇಗ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್, ಅದರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಚಾಯ್ಸ್ ಎಂಟ್ರಿನ ಮಾಡಬೇಕು. ಈಗಾಗಲೇ ಒಂದು ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆ್ಯಂಡ್ ಪ್ರೀವಿಯಸ್ ಇಯರ್ ಇತ್ತಲ್ಲ, ಸೇಮ್ ಅದೇ ರೀತಿ ಚಾಯ್ಸ್ ಎಂಟ್ರಿ ಇರುತ್ತೆ. ಒಂದು ಸಲ ನೋಡ್ಕೊಂಡು ಅದರ ಲಿಂಕನ್ನು, ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಅದಕ್ಕಿಂತ ಮೊದಲೇ ಚಾಯ್ಸ್ ಎಂಟ್ರಿಗಿಂತ ಮೊದಲೇ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾದರೆ ಅದಕ್ಕೆ ಮುಂದೇನು ಪ್ರಾಬ್ಲಮ್ ಆಗೋದಿಲ್ಲ. ಆದ ಕಾರಣ ನಿಮಗೆ ಈ ವಿಷಯನ ಹೇಳಿದ್ದು, ಯಾರಿಗೆ ಇಷ್ಟ ಇದೆಯಲ್ಲ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾರಿಗೆ ಇಷ್ಟ ಇದೆಯಲ್ಲ ಅವರು ನೋಡ್ಬೋದು ಅಷ್ಟೇ, ಒತ್ತಾಯ ಮಾಡೋದಿಲ್ಲ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇನ್ನೊಂದು ವಿಷಯಪ್ಪ ಅಂದರೆ, ಈಗ ಪ್ರೊವಿಷನಲ್ ಒಂದು ರಿಸಲ್ಟ್ನಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ ನಿಮಗೆ, ಈಗ ಅದೇ ಕಾಲೇಜ್ ಸೆಕೆಂಡ್ ಇದು ರಿಯಲ್ ಸೀಟ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ? ಈಗ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅಥವಾ ತಾತ್ಕಾಲಿಕ ಸೀಟ್ ಹಂಚಿಕೆ ಆಗಿದೆಯಲ್ಲ, ಅದರ ರಿಸಲ್ಟ್ ಬಂದಿದೆ, ಅದರ ಒಂದು ಕಾಲೇಜ್ ನಿಮಗೆ ಇಷ್ಟ ಇದ್ದಿದೆ, ಕಾಲೇಜ್ ಅಲಾಟ್ ಆಗಿದೆ ತಿಳ್ಕೊರಿ. ಆ ಕಾಲೇಜ್ ಒಂದು ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಾಗ ಅದೇ ಕಾಲೇಜ್ ಅಲಾಟ್ ಆಗುತ್ತೇನೋ ಅಂತ ತುಂಬ ವಿದ್ಯಾರ್ಥಿಗಳು ಕೇಳಿದ್ರಿ ಕಮೆಂಟ್ ಬಾಕ್ಸ್ನಾಗ. ಇದ್ರ ಆನ್ಸರ್ ಏನಪ್ಪ ಅಂತಂದರೆ, ತುಂಬ ಚಾನ್ಸಸ್ ಐತಿ, ಅಂದರೆ ತುಂಬ ಚಾನ್ಸಸ್ ಇದೆ ನಿಮ್ಗೆ, ಅಂದರೆ ಇದೇ ಸೀಟ್ ನಿಮ್ಗೆ ರಿಯಲ್ ಸೀಟ್ ಅಲಾಟ್ಮೆಂಟಲ್ಲಿ ಸಿಗ್ಬೋದು. ಈಗ ಯಾವ ಕಾಲೇಜ್ ಅಲಾಟ್ ಆಗಿದೆಯಲ್ಲ ಅದೇ ಸೀಟ್ ಸಿಗ್ಬೋದು ನಿಮ್ಗೆ, 99% ಹೇಳ್ತೀನಿ ಅದೇ ಕಾಲೇಜ್ ಸಿಗ್ಬೋದು. ಇದು 1% ಹೇಳೋಕ್ಕಾಗೋದಿಲ್ಲ, ಅದು ಏನು ಮಾಡಿದ್ ಕೆ ಇ ಮೇ ಬಿಟ್ಟಿದ್ದು ಅಥವಾ ನಿಮ್ಮ ರ್ಯಾಂಕ್ ಮೇ ಬಿಟ್ಟಿದ್ದು ಅಥವಾ ನಿಮ್ಮ ಲಕ್ ಮೇ ಬಿಟ್ಟಿದ್ದು, 99% ಹೇಳ್ತೀನಿ ಅದೇ ಕಾಲೇಜ್ ಸಿಗ್ಬೋದು ನಿಮಗೆ ಇಷ್ಟ ಆಗಿತ್ತು ಅಂದರೆ, ಅದೇ ಕಾಲೇಜ್ ಸಿಗಲಿ ನಿಮ್ಗೆ. ಆ್ಯಂಡ್ ನೆಕ್ಸ್ಟ್, ಈಗ ತುಂಬ ವಿದ್ಯಾರ್ಥಿಗಳು ಏನು ಮಾಡಿದರು, ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಅದರ ಮೇಲಿರೋ ಕಾಲೇಜ್ಗಳು ಏನಾರ ಸಿಗ್ತಾವೇನಂತೇಳಿ ಸೆಕೆಂಡ್ ರೌಂಡಿಗೆ ಬಂದಿದ್ರಿ. ಅವಾಗ ಏನು ಮಾಡಿದ್ರಿ, ಜಸ್ಟ್ ಅದು ಹೋಲ್ಡ್ನಲ್ಲಿ ಇಟ್ಕೊಂಡು ಈ ಸೆಕೆಂಡ್ ರೌಂಡಿಗೆ ಎಂಟರ್ ಆಗಿದ್ರಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಏನು ಕೇಳತ್ತಿದ್ರು, ಈಗ ಸೆಕೆಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿವರೆಗೂ ಹೋಗಕ್ಕೆ ಸಾಧ್ಯನು, ಅಲ್ಲಿನೂ ಇನ್ನೊಂದು ಸ್ವಲ್ಪ ನಾವು ಮೇಲಿನಿರುವ ಕಾಲೇಜ್ಗಳು ಇನ್ನೂ ಒಳ್ಳೆ ಕಾಲೇಜ್ ಸಿಗಕ್ಕೆ ಟ್ರೈ ಆಗುತ್ತೇನೆ ನೋಡ್ತೀನಿ ಅಂತ ನಾತಿದ್ರಿ. ಹಾಗೆ ಮಾಡೋಕೆ ಬರುತ್ತೆ, ಆದರೆ ಈಗ ಯಾವ ಕಾಲೇಜ್ ಸಿಕ್ಕಿದೆಯಲ್ಲ ಆ ಕಾಲೇಜಿಗೆ ನೀವು ಫೀಸ್ ತುಂಬಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನಿಮ್ಗೆ ಆ ಕಾಲೇಜ್ ಸಿಗಲಿಲ್ಲ ಅಂದರೆ, ಈಗ ಯಾವ ಸಿಕ್ಕಿರೋ ಕಾಲೇಜ್ ಐತಿಲ್ಲ ಅದಕ್ಕೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ, ಆಯ್ತಾ? ಆ್ಯಂಡ್ ಒಂದ್ವೇಳೆ ಸಿಕ್ತಂದ್ರೆ ಆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಬರುತ್ತೆ, ಅದನ್ನು ಕ್ಲಿಯರ್ ಆಯಿತಾ? ಆ್ಯಂಡ್ ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳು ಹೆಂಗದಿರ ಅಂದರೆ, ಈಗ ಬೇರೆ ಕಡೆ ಮ್ಯಾನೇಜ್ಮೆಂಟ್ ಸೀಟನ್ನು ಅಡ್ಮಿಷನ್ ಮಾಡಿರಿ, ಬಟ್ ಅವ್ರು ನೋಡತ್ತಾರೆ ನನಗೊಂದು ಚಲೋ ಕಾಲೇಜ್ ಸಿಗುತ್ತೆ ಅಂದರೆ ಸುಮ್ಮನೆ ನೋಡೋಕ್ಕೆ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡತ್ತೀರಿ. ಈಗ ಒಂದು ವೇಳೆ ನೀವು ಈ ಥರ ಮಾಡತ್ತಿದ್ರೆ ಈಗ ಕೌನ್ಸಿಲಿಂಗ್ನಿಂದ ಹೊರಗೆ ಹೋಗ್ಬಿಡ್ರಿ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಏನಾದರೂ ಒಂದು ಕಾಲೇಜ್ ಅಲೌಟ್ ಆಯ್ತಂದ್ರೆ ನಿಮಗೆ ಕಂಪಲ್ಸರಿ ನೀವು ಹೋಗಿ ಅಡ್ಮಿಷನ್ ತೊಗೋಬೇಕಾಗತ್ತೆ, ಏನು ಮಾಡೋಕ್ಕೆ ಬರೋದಿಲ್ಲ. ಕಂಪಲ್ಸರಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಏನರೆ ಸೀಟ್ ಅಲಾಟ್ಮೆಂಟ್ ಆಯಿತು, ಕಾಲೇಜ್ ಅಲಾಟ್ ಆಯ್ತಂದ್ರೆ ಕಂಪಲ್ಸರಿ ನೀವು ಅಡ್ಮಿಷನ್ ತೊಗೋಬೇಕಾಗುತ್ತೆ, ನೀವು ಹೊರಗೆ ಬರೋಕೆ ಅಂದರೆ ಕೌನ್ಸಿಲಿಂಗ್ನಿಂದ ಹೊರಗೆ ಬರೋಕ್ಕಾಗೋದಿಲ್ಲ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ, ಒಂದು ವರ್ಷ ಗ್ಯಾಪ್ ಬಿಟ್ಟು ಹೊಳೆ ನೀವು ಸಿ ಇ ಟಿ ಎಕ್ಸಾಮ್ ಬರೋದು ಮತ್ತು ಅವಾಗ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಬರೋದಿಲ್ಲ, ಅದಕ್ಕೆ ಏನಂತಾರೆ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ದೀನಿ, ಏನರೆ ನೀವು ಕೌನ್ಸಿಲಿಂಗ್ನಿಂದ ಹೊರಗೆ ಹೋಗ್ಬೇಕು ಅನ್ಸಿದ್ರೆ ಹೀಗೆ ಹೋಗಬೇಡ್ರಿ. ಆ್ಯಂಡ್ ಆಯಿತಾ, ಚಾಯ್ಸ್ ಎಂಟ್ರಿ ಬಗ್ಗೆ ಆಯಿತು, ಆ್ಯಂಡ್ ಸೆಕೆಂಡ್ ರೌಂಡ್ ಬಗ್ಗೆ ಆದಷ್ಟು ಬೇಗ ಬರುತ್ತೆ ನಿಮ್ಮ ಸೆಕೆಂಡ್ ರೌಂಡ್ ಒಂದು ಏನಂತಾರೆ ರಿಸಲ್ಟ್. ಹಾಂ, ಈಗ ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿಲ್ಲ ನಿಮಗೆ, ಸೆಕೆಂಡ್ ರೌಂಡ್ನಲ್ಲಿನೂ ಸೀಟ್ ಸಿಕ್ಕಿಲ್ಲ, ಡೈರೆಕ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ನಲ್ಲಿ ಏನರ ಸೀಟ್ ಸಿಕ್ತದೆ ಅಂತ ಕಾಯ್ಕೋದು ಕೂತಿದ್ರೆ ತಿಳ್ಕೊರಿ ನೀವು, ಸಿಗ್ಬೋದು. ಸಿಕ್ಕರೆ ನೀವು ಅದೇ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಬರುತ್ತೆ, ಅವಾಗೇನು ಒಂದು ಬೇರೆ ಆಪ್ಷನ್ ಇರೋದಿಲ್ಲ. ಕೆಲವರಿಗೆ ಹಂಗೆ, ಈಗ ಪ್ರೀವಿಯಸ್ ಹುಡುಗರಿಗೆ ಹಂಗೆ ಆಗೈತೆ, ಯಾಕಂದರೆ ಪ್ರೀವಿಯಸ್ ಇಯರ್, ಈಗ ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಗೋದಿಲ್ಲ, ಸೆಕೆಂಡ್ ರೌಂಡ್ನಲ್ಲಿನೂ ಸೀಟ್ ಸಿಗೋದಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕರೆ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು, ಆಪ್ಷನೇ ಇಲ್ಲ ಅಲ್ಲಿ, ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಅಷ್ಟೆ, ಓಕೆನಾ? ನಿಮಗೆ ತಿಳಿದಿರ್ಬೇಕಂತೀನಿ ಏನೇನು ಹೇಳ
ಸಿಗೋ ಚಾನ್ಸಸ್ ಇದೆ. ಇನ್ನು ಕೆಲವೊಬ್ರು ಏನಕ್ಕೆ ಕಮಿಟ್ ಮಾಡ್ಬೋದು, ನೀವು ನಿಮಗೆ ಫಸ್ಟ್ ರೌಂಡ್ನಲ್ಲೂ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ನಲ್ಲಿ ಸೀಟ್ ಸಿಗ್ಬೋದಾ ಅಂತ ಕೇಳ್ಬೋದು. ಸಿಗೋ ಚಾನ್ಸ್ ಇದೆ, ಯಾಕಂದ್ರೆ ಸ್ವಲ್ಪ ರ್ಯಾಂಕ್ ಕಟ್ ಆಫ್ ದೂರ ಹೋಗ್ತದೆ, ಅದಕ್ಕೆ ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಆ್ಯಂಡ್ ಅವಾಗೂ ಸಿಗಲಿಲ್ಲ ಅಂದ್ರೆ ತಿಳ್ಕೊರಿ, ಮಾಪ್ ಅಪ್ ರೌಂಡ್ ಅಂತ ಇರ್ತದೆ, ಅವಾಗ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಆಯ್ತಾ? ಆ್ಯಂಡ್ ಫೀಸ್ ಬಗ್ಗೆ, ಫೀಸ್ ಬಗ್ಗೆ ತುಂಬ ವಿದ್ಯಾರ್ಥಿಗಳು ನಮ್ಮ ಸ್ಪೆಷಲಿ ನಮ್ಮದು ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಸ್ವಲ್ಪ ಲಕ್ಷ ಕೊಟ್ಕೇಳ್ರಿ, ಫೋನ್ ಹಚ್ಚಿ ಕೇಳಿರಿ. ಅದನ್ನ ಫಸ್ಟ್ ರೌಂಡ್ ಹಿಂದೆ ಹೇಳಿದ್ದೆ, ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗಿತ್ತಲ್ಲ, ಫಸ್ಟ್ ರೌಂಡಿಂದಾನೆ ಹೇಳಿದ್ದೆ ನಿಮಗೆ. ಏನಪ್ಪ ಅಂದರೆ ಯಾವುದೇ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲೇ ನೀವು ಫೋನ್ ಹಚ್ಚಿ ಕೇಳಿರಿ ಆ ಕಾಲೇಜ್ ಫೀಸ್ ಎಷ್ಟೈತಿ ಕೇಳಿರಿ, ಅಥವಾ ಅವ್ರು ಹೇಳಿಲ್ಲ ಅಂದ್ರೆ ಖುದ್ದ ನೀವೇ ಹೋಗಿ ಭೇಟಿ ಕೊಟ್ಟು ಎಷ್ಟು ಫೀಸನ್ನ ತೊಗೋಬೋದು ಅಂತ ಕೇಳಿರಿ ಅಂತ ಹೇಳಿದೆ. ಅದೊಂದು ಫೀಸ್ ತುಂಬ ಪ್ರಾಬ್ಲಮ್ ಆಗೈತಿ, ಒಂದು ಸ್ವಲ್ಪ ಫೀಸ್ ಬಗ್ಗೆ ನೋಡಿ ಮಾಡಿ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರಿ. ಆ್ಯಂಡ್ ಇನ್ನೂ ಸ್ವಲ್ಪ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ತಿಲ್ಲ, ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅದಕ್ಕೆ ಒಂದು ಏನಂತಾರೆ ಯಾವ ಕಾಲೇಜ್ ಬೇಕು ನೋಡು ಅಷ್ಟೇ ಕಾಲೇಜ್ ಇಟ್ಕೋರಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗೋಕೆ. ಮತ್ತು ನಿಮ್ಗೆ ಪ್ರಿಯೋರಿಟಿ ಚೇಂಜ್ ಮಾಡೋದು ಅದು ಇದಿರ್ತದೆ, ಯಾವ ಕಾಲೇಜ್ ನಿಮ್ಗೆ ಇಷ್ಟ ಅಷ್ಟು ನಿಮ್ಮ ಆಪ್ಷನ್ ಎಂಟ್ರಿ ಪೇಜಾಗಿರ್ಬೇಕು. ಕಾಲೇಜ್ಗಳು ಊರ್ದು ಎಲ್ಲ ಇಟ್ರಿ ಅಂತ ತಿಳ್ಕೊರಿ, ಅಂದರೆ ತುಂಬ ಕಾಲೇಜ್ಗಳು ಆಪ್ಷನ್ ಇಟ್ರಿ, ಈಗಾಗಲೇ ತುಂಬ ಮಾಡಿದ್ರಿ, ಬಟ್ ಎಲ್ಲ ಕಾಲೇಜ್ ಇಟ್ರಿ ಸ್ವಲ್ಪ ಕಟ್ ಆಫ್ ಹೆಚ್ಚಿಗೆ ಹೋಯಿತು, ನಿಮ್ಗೆ ಇಷ್ಟ ಆಗಲಾರ್ದ ಕಾಲೇಜ್ ಸಿಕ್ತಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನೀವು ಕಂಪಲ್ಸರಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅದನ್ನು ಕೇಳ್ಬೋದು ನೀವು, ಸ್ವಲ್ಪ ದಂಡ ಕಟ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ, ಅದು ದಂಡ ಕಟ್ಬೇಕಾಗುತ್ತೆ. ತಿಳಿತಾ? ಇಲ್ಲಿ ಅಂದ್ರೆ ನಾವು ಕಮೆಂಟ್ಸನ್ನು ಓದಿದ್ದೆ ಇಷ್ಟೆಲ್ಲ ಕ್ವೆಶನ್ಸದ್ದು ಇದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಆ ರೀಫಂಡ್ ಮಾಡ್ತಾರೆ, ಅದನ್ನು ನೀವೇನು ಸೆಕೆಂಡ್ ರೌಂಡ್ನಲ್ಲಿ ಫೀಸನ್ನು ಕಟ್ಟಿರ್ತಾರಲ್ಲ ಅದನ್ನು ರೀಫಂಡ್ ಮಾಡ್ತಾರೆ, ಅದೊಂದು ಕಮೆಂಟ್ ಇಟ್ಟಿತ್ತು. ಅದನ್ನು ಸಹ ನಿಮಗೆಲ್ಲ ಏನಂತಾರೆ ಸೊಲ್ಯೂಷನ್ನ ಕೊಟ್ಟಿನಿ. ಇಷ್ಟು ತುಂಬಾ ಇಂಪಾರ್ಟೆಂಟ್ ಇವೆಲ್ಲ ನಾನು ಹೇಳೋದಲ್ಲ ಪಾಯಿಂಟ್ಸ್, ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಲಕ್ಷ ಕೊಟ್ಟು ಅಂದರೆ ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿರಿ, ಆದಷ್ಟು ಬೇಗ ಮುಗಿತದೇನು. ಆಯ್ತು, ನಿಮ್ಮ ಒಂದು ಕಾಲೇಜ್ ಆಗಲಿ ನೀವು ಅಲ್ಲಿ ಇದರ ಸವಾಸನೆ ಬಿಟ್ಬಿಡ್ತೀರಿ, ಮುಗಿತೀನಿ. ಕೌನ್ಸಿಲಿಂಗ್ ಪ್ರೊಸೆಸ್ಸಿನ ಹೆಚ್ಚು ದಿನ ಇರೋದಿಲ್ಲ. ಆಯ್ತು, ಕಂಪ್ಲೀಟ್ ಆಯಿತು. ನಾ ಹೇಳಿದಿಷ್ಟೆಲ್ಲ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ. ಕೆಲವೊಬ್ಬರು ನಡವರ್ಗೆ ಬಿಟ್ಟು ಹೋಗಿರ್ತಾರೆ, ಇನ್ನೊಬ್ಬರು ನೋಡಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.